ಆದರೆ ಇದು ಈ ದಿನ ನಿಮಗೆ ಮುಖ್ಯವಾಗಿ ನೋಡಿ ಹೇಳ್ತೀನಿ, ಇದು ಒಂದು ಸ್ವಲ್ಪ ಸ್ಪೆಷಲಾಗಿ ಆ್ಯಡ್ ಮಾಡಿದ್ದೀನಿ ಕೆಲವೊಂದು ಇದು. ಅದನ್ನು ಯಾವ ಥರ ಅಂದರೆ ನೋಡಿ, ಯಮ ಒಂದು ಯಮನ ಒಂದು ಆರಾಧನೆ ಅವತ್ತು ಮಾಡಿದ್ರೆ ತುಂಬ ಶ್ರೇಷ್ಠ. ಅಂದರೆ ಪ್ರದೋಷ ಕಾಲದಲ್ಲಿ ಅಂದರೆ ಅದು ಹೇಳಿದ್ರೆ 8:30 ಹೆಚ್ಚು ಕಮ್ಮಿ 8 ಗಂಟೆ 8:30 ಅಂತಲೇ ಇಟ್ಕೊಳ್ಳಿ ನೀವು ಅಷ್ಟು. 8:30 ರಿಂದ 8:30 ಸಾಯಂಕಾಲ 13ನೇ ತಾರೀಕು ನವಂಬರ್ ಅವತ್ತು ಯಮ ಪ್ರದೋಷ ಅಂತ ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ. ಅದಕ್ಕೆ ಯಾವ ರೀತಿ ನಿಮಗೆ ದೋಷಗಳೇನಿದೆ ಆ ದೋಷದ ಇರೋವಂಥವ್ರು ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ತಿಳಿಸ್ಕೊಡ್ತೀನಿ ನೋಡಿ. ಮುಖ್ಯವಾಗಿ ದಕ್ಷಿಣ ಅಥವಾ ಪಶ್ಚಿಮ ಮನೆಗಳಿರುವಂಥ ಬಾಗಿಲು ಇರುವಂಥ ಮನೆಗಳು ಅವರು ಈ ಒಂದು ಯಮನ ಪೂಜೆ ಒಂದು ಆರಾಧನೆ ಮಾಡಿದ್ರೆ ಒಳ್ಳೆಯದು. ಜೊತೆಗೆ ಕಪ್ಪು ಮತ್ತು ನೀಲಿ ವರ್ಣದ ವಾಹನ, ಕಾರು ಅಥವಾ ಗಾಡಿ ಏನೋ ಒಂದಿರ್ಬೋದು, ಅದಕ್ಕೆ ನೀವು ಅಂಥವರು ಈ ಒಂದು ಪೂಜೆ ಮಾಡೋಂಥದ್ದು. ಜೊತೆಗೆ ಜಾತಕದಲ್ಲಿ ಪಿತೃದೋಷ ಇರೋವಂಥವ್ರು, ಜಾತಕದಲ್ಲಿ ಪಿತೃದೋಷ ಇರೋವಂಥವ್ರು ನೋಡಿ, ಪಿತೃದೋಷ ಇರೋರಿಗೆ ಸಾಮಾನ್ಯ ಮಕ್ಕಳೇ ಆಗೋಲ್ಲ, ಇಲ್ಲ ಮಕ್ಕಳಾದ ಕೂಡ ಏನಾದರೂ ಒಂದು ತೊಂದರೆ ಆಗುವಂಥದ್ದು, ಇಲ್ಲ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಏನಾದರೂ ಒಂದು ತೊಂದರೆಗಳಿರುವಂಥದ್ದು ಸಾಮಾನ್ಯ. ನಮ್ಮ ಜೊತೆಗೆ 4ನೇ ತಾರೀಕು ಹುಟ್ಟಿರುವಂಥವ್ರು ಮತ್ತು 8ನೇ ತಾರೀಕು ಹುಟ್ಟಿರುವಂಥವ್ರು ಈತ. ಜೊತೆಗೆ ಅಷ್ಟಮಿಯಲ್ಲಿ ಹುಟ್ಟಿರುವಂಥವ್ರು ಮತ್ತು ಅಮಾವಾಸ್ಯೆಯಲ್ಲಿ ಹುಟ್ಟಿರುವಂಥವ್ರು, ಜೊತೆಗೆ ಶನಿವಾರ ಅಥವಾ ಮಂಗಳವಾರ ನೋಡಿ. ಈ ದಿನ ಈ ಒಂದು ಏನಿದೆ ಇಷ್ಟು ಸಿಂಪ್ಟಮ್ಸ್ ಅಷ್ಟಲ್ಲಿ ಇರುವಂಥವ್ರು ಈ ಒಂದು ಯಮನ ಒಂದು ಆರಾಧನೆ ಮಾಡೋದ್ರಿಂದ ನಮಗೆ ಆ ದೋಷ ಕಮ್ಮಿ ಆಗುತ್ತೆ ಅಥವಾ ಸಾಲ್ವ್ ಆಗುತ್ತೆ ಅಂತ ಕೂಡ, ಆ ದೋಷ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಏನು ಅವತ್ತು ದಿವಸ ಪ್ರದೋಷ ಕಾಲದಲ್ಲಿ ಏನು ಮಾಡಬೇಕು ಅಂದರೆ, ಏನು ಅದಕ್ಕೆ ಪರಿಹಾರ ಇಷ್ಟೇ, ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಂತ ತೊಗೊಬೋದು. ಅದನ್ನು 4 ದೀಪಗಳು ತೊಗೊಬೇಕು. 4 ದೀಪ ತೊಗೊಂಡು ಅದನ್ನು 4 ಬತ್ತಿ ಇಟ್ಟು ಅದನ್ನು ನೀವು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಇಟ್ಟು ಮನೆಯ ಹೊರಗಡೆ ಬಾಗಿಲು ಅಥವಾ ಕಿಟಕಿಲಿ ಅವತ್ತು ದಿನ ನೀವು ಇಟ್ಟು 4 ದೀಪಗಳು ಪೂಜೆ ಮಾಡೋದ್ರೆ ಇಟ್ಟು ಅಂದರೆ ಅದಕ್ಕೆ ಗೊತ್ತಲ್ಲ ನಿಮಗೆ, ಸಗಣಿ ಇಟ್ಟು ಅದ್ರ ಮೇಲೆ ಇಟ್ಟು ಅದಕ್ಕೆ ಕುಂಕುಮ ಅರಿಶಿನ ಹೂವು ನೀವು ಅಲಂಕಾರ ಮಾಡಿ ಪ್ರೀತಿ ಭಯ ಭಕ್ತಿಯಿಂದ ದೇವರನ್ನು ನೆನೆಸ್ಕೊಂಡು ಅದನ್ನು 4 ದೀಪ ಹಚ್ಚೋದ್ರಿಂದ ನಿಮಗೆ ಈ ಯಮ ಅಂದರೆ ಯಮನ ಒಂದು ದೋಷ ಏನಿದೆ ಹೋಗುತ್ತೆ ಅಂದರೆ ಅರ್ಥ ಏನಂದರೆ ಯಮ ನಿಮಗೆ ಅವನೇ ಆಯುಷ್ ಕೊಡು, ಅವನೇ ತನ್ನ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು, ಸತ್ತ ಮೇಲೆ ಅವನೇ ಬರುವಂಥದ್ದು. ಸೊ ಅವನಿಗೆ ಒಂದು ಆರಾಧನೆ ಮಾಡುತ್ತೆ, ನಾನು ಇಂಥ ದಿವಸ ಹುಟ್ಟಿದ್ದೀವಿ ಇದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಆಯುಷು ವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇದನ್ನು ಇನ್ನು ಸುಮಾರು ಜನ ಮಾಡಿದರೆ, ಕೆಲವೊಬ್ರಿಗೆ ಗೊತ್ತಿಲ್ಲ ಕೆಲವೊಬ್ರಿಗೆ ಗೊತ್ತಿದೆ, ಬಟ್ ಈ ಒಂದು ಪರಿಹಾರ ಮಾಡೋದ್ರಿಂದ ತುಂಬ ಒಳ್ಳೆಯದಂತ ಕೂಡ ಹೇಳ್ತೀನಿ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಲ್ಲ, ನೀವು ಶನಿ ಮಹಾತ್ಮನ ನಿಮಗೆ ಎಣ್ಣೆ ದಾನ ಮಾಡ್ತೀವಿ ಅದೇ ರೀತಿಯೂ ಕೂಡ ಯಮನ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಇದು ನಿಮಗೆ ಆಯುಷು ಗಟ್ಟಿ ಆಗುವಂಥದ್ದು, ಯಾವುದೇ ರೋಗ ನಿವಾರಣೆ ಆಗುವಂಥದ್ದು, ಇದರಲ್ಲಿ ನಿಮಗೆ ತುಂಬ ಒಂದು ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳ್ಬೋದು. ನೋಡಿ, ಇನ್ನು ಧನತ್ರಯೋದಶಿ ದಿವಸ ನಿಮ್ಗೆ ಇನ್ನೊಂದು ಏನಂದರೆ, ಈ ಯಮನ ಒಂದು ಪ್ರದೋಷ ಕಾಲದಲ್ಲಿ ಪೂಜೆ ಮಾಡ್ತಿರಲ್ಲ 5:30ರಿಂದ 8:30 ಅದು ನಿಮಗೆ ತುಂಬ ಶ್ರೇಷ್ಠ. ಅದ್ರ ಜೊತೆಗೆ ನೋಡಿ, ಅದನ್ನು ಯಾರು ಮಾಡಬಾರ್ದು ಅಂದರೆ ಈ ಗರ್ಭಿಣಿ ಸ್ತ್ರೀಯರು, ಈ ಬಾಣಂತಿಯರು ಕೂಡ ಮಾಡಬಾರ್ದು. ಮತ್ತು ಸೂತ್ಕದ ಮನೆಯವರು ಯಾರಾದ್ರೂ ಇದ್ದರೆ ಅದು ಖಂಡಿತ ಮಾಡೋದಿಲ್ಲ, ಯಾರಿಗೂ ಗೊತ್ತಿದೆ, ಆದರೂ ಕೂಡ ಸೂತ್ಕದ ಮನೆಯವ್ರು ಮಾಡೋದಾಗಿಲ್ಲ, ಅದೊಂದು ಎಚ್ಚರಿಕೆ ವಹಿಸಿ. ಜೊತೆಗೆ ನೋಡಿ, ಯಮನ ಒಂದು ಮಂತ್ರ ಕೂಡ ಇದೆ, ಓಂ ಯಮಾಯ ನಮಃ ಅಂತ ಕೂಡ ಇದೆ. ಓಂ ಯಮಾಯ ನಮಃ ಅದೊಂದು 100 ಸರಿ ಹೇಳೋದು ಕೂಡ ಚಿಕ್ಕ ಮಂತ್ರ ಹೇಳ್ಬೋದು, ಅದಕ್ಕೆ ನಿಮ್ಗೆ ಇನ್ನೂ ಒಂದು ಹೆಚ್ಚಿನ ಒಂದು ಫಲ ಸಿಗುತ್ತೆ ಅಂತ ಕೂಡ ಹೇಳ್ಬೋದು.